ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ ಮಕ್ಕಳನ್ನ ತುಳಸಿ ಮಕ್ಕಳನ್ನ ನನ್ನ ತೊಡೆ ಮೇಲೆ ಆಡಿಸ್ಕೋಬೇಕಂತ ತುಂಬಾ ಆಸೆ ಇತ್ತೆ ಕಣಪ್ಪ. ಎಲ್ಲ ಒಳ್ಳೇದಾಗ್ತದೆ, ನೀನು ಅನ್ನಿಸಿವು ಹೂ ಅಂತ ಹೇಳಣ್ಣ. ನನ್ನ ಆಸೆ ನನ್ನ ತಂಗಿ ಮದುವೆನ ಚೆನ್ನಾಗಿ ಮಾಡಬೇಕು ಅಂತ. ಅದೇ ಥರ ನೀವೆಲ್ಲ ನನ್ನ ಮದುವೆನೂ ತುಳಸಿ ಮದುವೆ ಜೊತೆಲೆ ಮಾಡಬೇಕು ಅಂತಿದ್ದೀರ. ಅಷ್ಟೇ ಅಲ್ಲ, ನನ್ನ ತಂಗಿ ನನ್ನ ಮದುವೆನ ಉಡುಗೊರೆಯಾಗಿ ಕೇಳ್ತಿದ್ದಾಳೆ. ಇದ್ರ ಮೇಲೆ ನಾನು ಹೇಗಾಗಲ್ಲ ಅಂತ ಹೇಳಿ. ಅದಕ್ಕೆ ನೀವು ಹೇಳ್ದ ಹಾಗೆ ಆಗ್ಲಿ ಮಾವಯ್ಯ, ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ. ಶಿವರಾಜು, ತುಂಬ ಸಂತೋಷ ಆಯ್ತಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ. ಮಾವಯ್ಯ, ನನಗೇನು ಅನ್ನಿಸ್ತಾ ಇದೆ ಅಂದರೆ, ಒಂದು ಒಳ್ಳೆ ದಿನ ನೋಡಿ ಮೊದಲು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ನೀವೇನು ಹೇಳ್ತೀರ? ಶಿವರಾಜು, ನೀ ಹೇಳ್ದಂಗೆ ಮಾಡೋಣ. ಸರಿ ಮಾವಯ್ಯ. ಪುಟ್ಟಿ, ಈಗ ನಿನಗೆ ಸಂತೋಷನಾ? ತುಂಬಾ ಸಂತೋಷ ಆಯ್ತಣ್ಣ. ಜ್ಯೋತಿ, ನಮ್ಮ ಅಣ್ಣನ ಮುಖ ನೋಡು, ಹೇಗ್ ಕಾಣಿಸ್ತಾ ಇದೆ. ಹೇಳ್ತಿದೀಯ ಜ್ಯೋತಿ? ರಾಮ್, ನಾನು ಇದನ್ನ ಹೇಳಕ್ಕೆ ಬಾ ಅಂತ ಹೇಳಿದ್ದು, ನಮ್ಮಿಬ್ರು ಮದ್ವೆನೂ ತುಳಸಿ ಮದ್ವೆ ಜೊತೆನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ, ಯಾಕೆ ಈ ತರ ದಿಢೀರ್ ಅಂತ ನಿರ್ಧಾರಕ್ಕೆ ಬಂದ್ರು? ನನಗೂ ಗೊತ್ತಿಲ್ಲ, ಅಪ್ಪನೇ ಈ ಮಾತನ್ನೆಲ್ಲ ಶುರು ಮಾಡಿದ್ದು. ಮೊದ್ಲು ನಮ್ಮ ಮಾವಂಗೂ ಈಗ್ಲೇ ಮದ್ವೆ ಆಗೋದ್ ಇಷ್ಟ ಇರ್ಲಿಲ್ಲ, ಆದ್ರೆ ಎಲ್ರೂ ಸೇರಿ ಮಾವನ ಬಲವಂತ ಮಾಡಿ ಒಪ್ಪಿಸ್ಬಿಟ್ರು. ನೋಡು ರಾಮ್, ಬೇಗ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬೇಕು ಅಂತ ಮನೇಲಿ ಮಾತಾಡ್ತಿದ್ದಾರೆ. ನಾವ್ ಇದ್ರ ಮೇಲೂ ಟೈಮ್ ವೇಸ್ಟ್ ಮಾಡೋದು ಒಳ್ಳೇದಲ್ಲ. ಆದಷ್ಟು ಬೇಗ ನಮ್ ಪ್ರೀತಿ ವಿಷಯನ ಮನೇಲಿ ಹೇಳ್ಬಿಡೋಣ. ಏನು ಮನೇಲಿ ಹೇಳ್ತೀಯ? ಏನ್ ಆಟ ಆಡ್ತಿದ್ಯಾ? ಆಟ ಆಡ್ತಿದ್ದೀನಿ ಅನ್ನಿಸ್ತಿದ್ಯಾ? ನಾನ್ ಸೀರಿಯಸ್ ಆಗಿ ಹೇಳ್ತಿರೋದು. ಇಷ್ಟು ದಿನ ಈ ವಿಷಯನೆಲ್ಲ ಮುಚ್ಚಿಟ್ಟಿದ್ದು ಸಾಕು. ನನಗೂ ನಮ್ ಮಾವಂಗೂ ನಿಶ್ಚಿತಾರ್ಥ ಆದ್ಮೇಲೆ ನಮ್ ಲವ್ ಮ್ಯಾಟರ್ ಹೇಳೋದು ಸರಿಯಲ್ಲ. ನೀನೇ ಹೇಳ್ತಿದ್ದೆ, ಚಿಕ್ಕ ವಯಸ್ಸಿಂದ ನನ್ನನ್ನ ನಮ್ಮ ಮಾವನ್ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮ ಮನೇಲಿ ನಿರ್ಧಾರ ಮಾಡಿದ್ದಾರೆ ಅಂತ. ಈ ತರ ಇರುವಾಗ ದಿಢೀರ್ ಅಂತ ಹೋಗಿ ನಿಮ್ಮ ಮನೇಲಿ ಈ ವಿಷಯನ ಹೇಳಿದ್ರೆ ನಿಮ್ಮ ಅಪ್ಪ ಒಪ್ಕೊಬಿಡ್ತಾರ? ಚಾನ್ಸೇ ಇಲ್ಲ. ನೋಡು ಜ್ಯೋತಿ, ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು. ಯಾವಾಗ ಅಂದ್ರೆ ಅವಾಗ ಈ ತರ ವಿಚಾರಗಳನ್ನ ಹೇಳಕ್ಕಾಗಲ್ಲ. ಟೈಮ್ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನನ್ನನ್ನ ನಮ್ಮ ಮಾವ ಮದ್ವೆ ಆಗ್ತಾರೆ, ಅದು ನಿನಗೆ ಓಕೆನಾ? ಜ್ಯೋತಿ, ಒಂದು ಅರ್ಥ ಮಾಡ್ಕೊ, ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ಬಿಟ್ಟರೆ ನಾನು ನಿನ್ನ ಶುಭರಾಜಿಗೆ ಯಾವುದರಲ್ಲೂ ಸರಿಸಮಾನ ಅಲ್ಲ. ಹೀಗಿರುವಾಗ ನಾನೇನು ಅಂತ ಹೇಳಿ ನಿಮ್ಮ ಮನೇಲಿ ನಿನ್ನನ್ನು ನನಗೆ ಕೊಡಿ ಅಂತ ಕೇಳಲಿ? ಹೇಗೆ 2 ವರ್ಷದಿಂದ ನಮ್ಮ ಪ್ರೀತಿನ ಯಾರಿಗೂ ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡ್ದೋ, ಅದೇ ಥರ ಇನ್ನೊಂದು ಸ್ವಲ್ಪ ದಿವಸ ಮೇಂಟೈನ್ ಮಾಡೋಣ. ಆಮೇಲೆ ನಾನೇ ನಮ್ಮ ಮನೇಲಿ ಮಾತಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿಸ್ತೀನಿ. ಜ್ಯೋತಿ, ನನ್ನ ಮೇಲೆ ನಂಬಿಕೆ ಇಲ್ವಾ?
ಎರಡ್ ವರ್ಷದಿಂದ ನಿನ್ನ ಲವ್ ಮಾಡ್ತಿದ್ದೀನ ರಾಮ್. ನಿನ್ನ ಕೈ ಬಿಡೋದಿಲ್ಲ ಅಂತ ನನಗ್ ನಂಬಿಕೆ ಇದೆ. ಆದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯಾರಿಗ್ ಗೊತ್ತು? ಜ್ಯೋತಿ, ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ, ಆದ್ರೆ ಈ ರಾಮ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ. ನನಗೋಸ್ಕರ ಸ್ವಲ್ಪ ದಿನ ಕಾಯಿ, ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಸ್ವಲ್ಪ ದಿನ ಅಂದ್ರೆ ಇನ್ನು ಎಷ್ಟು ದಿನ ವೇಟ್ ಮಾಡ್ಬೇಕು? ಸರಿ, ಇನ್ ಎರಡು ದಿನ ವೇಟ್ ಮಾಡು. FDA ಎಕ್ಸಾಮ್ ಬರ್ದಿದ್ದೀನಿ, ಅದ್ರ ರಿಸಲ್ಟ್ ಇನ್ ಎರಡು ದಿನದಲ್ಲಿ ಬರುತ್ತೆ. ಅದು ಬಂದ್ಮೇಲೆ ನಾವೊಂದು ನಿರ್ಧಾರಕ್ಕೆ ಬರೋಣ. ಸರಿ ನೋಡು, ನಾನು ಇನ್ ಎರಡು ದಿನ ವೇಟ್ ಮಾಡ್ತೀನಿ, ಆಮೇಲೆ ನೀನ್ ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ರಾಮ್ ಇಲ್ಲಿ ಕೇಳು, ಪರಿಸ್ಥಿತಿ ಕೈಮೀರಿ ಹೋದ್ರೆ ಏನೂ ಮಾಡೋದಿಕ್ಕಾಗಲ್ಲ, ಇಲ್ಲ ಅಂದ್ರೆ ನಾನೇ ಈ ವಿಷಯದಲ್ಲಿ ಒಂದ್ ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ಸರಿ, ಅಂತ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಬಿಡು. ಸರಿ, ನಾನು ಈ ವಿಷಯ ಹೇಳೋಣ ಅಂತಾನೆ ಬಂದಿದ್ದು. ನಾನು ಬರ್ತೀನಿ ರಾಮ್. ಜ್ಯೋತಿ, ಹ್ಮ್ ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನು ಅದಕ್ಕಿಂತ ಕೇಳು. ಉಪಕಾರ ಸೈ ಸಿವು. ಎಲ್ಲೋ ಶಿವಣ್ಣ, ನಂಜಪ್ಪ ಮಾವನ ಮನೆಗೆ ಹೋಗೋಣ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಶಿವಣ್ಣ? ಇಲ್ಲ, ಅದಕ್ಕೆ ನಂಗೂ ಕೆಲಸ ಇಲ್ಲ, ಅದಕ್ಕೆ ಸುಮ್ನೆ ಸಿವು. ಇಲ್ಲ ಅಂದ್ರೆ ಮೂರತ್ತು ನಿಂಗ್ ಸರಿಯಾಗಿ ಇಳ್ಸಕಾಯ್ತದೆ, ಕ್ಯಾಮೆ ಗಿಮೆ ಮಾಡಕ್ಕಾಗಲ್ವಾ? ಮೂಗಿಗೆ ನಾನು ತಿನ್ನೋದ್ರ ಮೇಲೆ ಕಣ್ಣು, ನೆಮ್ಮದಿಯಾಗಿ ಇರೋಕು ಬಿಡಕ್ಕಿಲ್ಲ, ನಾನು ತೋಟದತ್ರ ಹೋಯ್ತೀನಿ. ಹೋಗು, ಬಾಯಿಗೆ ಬಂದಂಗ ಮಾತಾಡ್ತಾವ್ನೆ, ಆಗ್ತೀನಿ ನೋಡು. ಮತ್ತೆ ಹೇಳಿ ಈಶ್ವರಪ್ಪ. ನಿಮ್ಮ ಮನೆಗೆ ಬಂದು ಬಹಳ ದಿವಸ ಆಯಿತು. ನಮ್ಮ ಮನೆ ಕಡೆ ನಾವು ಯಾರೂ ಹೋಗಲೇ ಇಲ್ಲ, ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇದೇನು ಈಶ್ವರಪ್ಪ, ದಿಢೀರಂತ ಹಿಂಗೆ ಹೇಳ್ತಿದ್ಯಾ? ನಿನ್ಗೆ ನಿನ್ನ ಹೆಂಡತಿ ಮಗಳಿಗೆ ಈ ಮನೆಯಾಗೆ ಏನಾದರೂ ಕಮ್ಮಿ ಆಗೈತಾ? ಈಗ ಇಲ್ಲಿ ಹಾಕಿದ್ದೀರಂತ ಯಾರಾದರೂ ಕೇಳ್ತಾ ಇದ್ದಾರಾ? ಅಯ್ಯೋ ಅತ್ತೆ, ಈ ಮನೇಲಿ ನಮ್ಗೆ ಯಾರು ಹಂಗೆ ಹೇಳ್ತಾರೆ? ಇದು ಒಂಥರ ನಮ್ಮ ಮನೆ ಇದ್ದ ಹಾಗೇನೆ. ಮತ್ತೆ ಇಲ್ಲೇ ಇರು. ಹಾಗಲ್ಲ ಅತ್ತೆ, ಶಿವರಾಜು ಕೂಡ ಮದುವೆಗೆ ಒಪ್ಕೊಂಡಿದ್ದಾನೆ, ನಿಶ್ಚಿತಾರ್ಥ ಬೇರೆ ಹತ್ರ ಬರ್ತಾ ಇದೆ, ಬೇರೆ ನಮ್ಮ ಕೆಲಸಗಳನ್ನ ನೋಡ್ಕೋಬೇಕಲ್ವಾ? ಮದುವೆಗೆ ದುಡ್ಡು ರೆಡಿ ಮಾಡ್ಕೋಬೇಕು, ಬಟ್ಟೆ ಒಡವೆ ಅಂತ ತರೋದು ಇರುತ್ತಲ್ಲ ಅತ್ತೆ. ಒಬ್ಬ ಹೆಣ್ಮಗಳ ಅಪ್ಪನಾಗಿ ನಾ ಮಾಡ್ಬೇಕಾದ ಕರ್ತವ್ಯ ಇರುತ್ತಲ್ವಾ? ಹಾಗಾಗಿ ಹೋಗ್ತಾ ಇದೀವಿ. ಅಷ್ಟೇ ಅಲ್ಲ, ನಾವು ಬಂದು ಸ್ಯಾನೆ ದಿವಸ ಆಯ್ತು. ಅದು ಅಲ್ದೆ ಈ ಮನೆಯಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಿತ್ತು. ಆ ಸಮಯದಲ್ಲಿ ಅಳಿಯನ್ ಬಿಟ್ಬಿಟ್ಟು ಗಂಡನ ಕರ್ಕೊಂಡು ಹೋದ್ಲು ಅಂತ ಕೆಟ್ಟ ಹೆಸರು ಬೇಡ ಅಂತ ಇದ್ದು ಅಷ್ಟೇ. ಈಗ ಒಳ್ಳೆ ಸಮಯ ಬಂದೈತೆ, ನಾವು ನಮ್ಮ ಮನೇಲಿ ಕೆಲಸ ಕಾರ್ಯ ನೋಡ್ಕೋಬೇಕಲ್ಲ, ಅದಕ್ಕೆ ಹೋಯ್ತಾ ಇದೀವಿ. ಅಲ್ಲ ಈಶ್ವರಪ್ಪ, ಈಟ್ ದಿನ ಈ ಮನೆಯಾಗಿದ್ದು ದಿಢೀರಂತ ಹೋಗ್ತಾ ಇದ್ದೀನಿ ಅಂದ್ರೆ ಹೆಂಗೆ ಈಶ್ವರಪ್ಪ? ನೀವೆಲ್ಲ ಇದ್ದುದಕ್ಕೆ ಈ ಮನೆ ತುಂಬಿದ ಮನೆಯಾಗಿತ್ತು, ಯಾವಾಗ್ಲೂ ಈ ಮನೆ ಹಿಂಗೆ ಇರಬೇಕು. ನೋಡಿ ಸ್ವರಪ್ಪ, ನಾನೊಂದು ಮಾತು ಹೇಳ್ತೀನಿ, ನೀವೆಲ್ಲ ಈ ಮನೆ ಬಿಟ್ಟು ಹೋದ್ರೆ ನನ್ನ ಮೊಮ್ಮಕ್ಕಳ ಮನಸ್ಸಿಗೆ ಸಾನೇ ನೋವಾಯ್ತದೆ. ನನ್ನ ಮಾತು ಕೇಳು ಈಶ್ವರಪ್ಪ, ನಿನ್ನ ಮಗಳಿಗೆ ಏನು ಮಾಡಬೇಕೋ ಅದನ್ನ ಇಲ್ಲಿಂದಾನೆ ಮಾಡು. ಇಲ್ಲಿದ್ರೆ ನಿನ್ನ ಕೆಲಸಕ್ಕೆ ಶಿವ ಇರ್ತಾನೆ, ಶಿವನ್ ಕೆಲಸಕ್ಕೆ ನೀನಿರ್ತೀಯ. ನೀವಿಬ್ರು ಸೇರ್ಕೊಂಡು ಈ ಮನೆಗೆ ಶುಭ ಕಾರ್ಯ ಮಾಡಿದ್ರೆ ಸಂದಕ್ಕಿರ್ತೈತೆ. ಹೊಸ ಯೋಚನೆ ಮಾಡು ಈಶ್ವರಪ್ಪ. ದಿಟ ಕಣ್ರಿ, ನಿಮ್ ಮತ್ತೆ ಹೇಳ್ತಾ ಇರೋದು ಸರಿ ಅನ್ಸ್ತೈತೆ. ನಮ್ಮನೇಲಿ ಮಾಡೋ ಕೆಲಸನ ಇಲ್ಲೇ ಮಾಡ್ಬೋದಲ್ಲ. ಅದು ಅಲ್ದೆ ನಾವಿಲ್ಲೇ ಇದ್ರೆ ಏನ್ ನಡೀತೈತೆ ಅಂತ ನಮಗೂ ಗೊತ್ತಾಯ್ತದೆ. ನಾವಿಲ್ಲ ಅಂದ್ರೆ ಮನೆಗೆ ನಾಯಿ ನರಿಗಳು ನುಗ್ಗಕ್ ಶುರು ಮಾಡ್ಬಿಡ್ತಾವೆ. ಚಂದ್ರಿಕಾ, ಈಗ ನೀನ್ ಒಪ್ಕೊಂಡೆ ಕಣೆ. ಈಶ್ವರಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ, ನಡಿಯೋಳಿಕೆ